ಹಲೋ ಆಲ್, ವೆಲ್ಕಮ್ ಟು ವಿಜಯ್ ಟಾಕ್ಸ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಷ್ಯಾ ಹಾಗೂ ಉಕ್ರೇನ್ ಈ ಎರಡು ದೇಶದ ನಡುವೆ ಮಹಾಯುದ್ಧ ಸಾಗುತ್ತಿದೆ. ಉಕ್ರೇನ್ ದೇಶಕ್ಕೆ ಸುಮಾರು 20,000 ಭಾರತೀಯ ವಿದ್ಯಾರ್ಥಿಗಳು ಮೆಡಿಕಲ್ ಓದಲು ಹೋಗಿದ್ದಾರೆ. ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಇರುವ ನೀಟ್ ಈ ಪರೀಕ್ಷೆಯ ವ್ಯವಸ್ಥೆ ಹಾಗೂ MBBS ಮಾಡಲು ಆಗುವ ಅಧಿಕ ವೆಚ್ಚದನ. ಇದು ಒಂದು ಕಡೆ ಇರಲಿ, ಇಲ್ಲೊಬ್ಬ ಬೆಂಗಳೂರು ಮೂಲದ ವಿದ್ಯಾರ್ಥಿ ಉಕ್ರೇನ್ನಿಂದ ಬಹಳ ಸೇಫಾಗಿ ಭಾರತಕ್ಕೆ ಬಂದು ಅವನ ಮನಸ್ಸೋ ಇಚ್ಛೆ ಮಾತಾಡಿದ್ದಾನೆ. ಅವನ ಹೆಸರು ಅನೀಶ್. ಅವನ ಪ್ರಕಾರ ಇಂಡಿಯನ್ ಎಂಬಸಿ ಸರಿಯಿಲ್ಲ, ಅವನಿಗೆ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ನೀಡಿಲ್ಲ. ಅವನ ಪ್ರಕಾರ ಅವನಿಗೆ ಒಂದು ಸಪ್ರೇಟ್ ಪ್ರೈವೇಟ್ ಜೆಟ್ಟನ್ನು ಮಾಡಿ ಅವನ್ನ ಸೇಫಾಗಿ ಅವನೊಬ್ಬನ್ನೇ ಕರ್ಕೊಬರಬೇಕಾಗಿತ್ತು. ಎಲ್ಲ ಹಂಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಆರೋಪ ಮಾಡೋದೆ. ಆದರೆ ಅವನಿಗೆ ಒಂದು ಅರ್ಥ ಆಗಿರಲಿ, ಅಲ್ಲಿ ನಡೀತಿರೋದು ಯುದ್ಧ, ಪಿಕ್ನಿಕ್ ಅಲ್ಲ. ಇದನ್ನು ಇವನಿಗೆ ಸರಿಯಾಗಿ ಬುದ್ಧಿ ಹೇಳೋಕ್ಕೆ ನಮ್ಮ ಮಾಜಿ ಭಾರತದ ಪ್ರಧಾನಿ ಶ್ರೀಯುತ ದೇವೇಗೌಡರೇ ಸರಿ. ಈಗ ಅವ್ರ ಮಾತನ್ನೇ ಕೇಳಿ. ಏನು ನಾನ್ಸೆನ್ಸ್ ಅನೀಶ್, ನೋಡಪ್ಪ, ನಮ್ಮ ಭಾರತ ಸರ್ಕಾರ ಅಂದರೆ ನಮ್ಮ ಭಾರತ ಸರ್ಕಾರದ ರಾಯಭಾರಿ ಇಂಡಿಯನ್ ಎಂಬಸಿ 15 February 2022 ನಿಮಗೆಲ್ಲ ಮುನ್ಸೂಚನೆ ಕೊಟ್ಟಿರಲ್ವಾ? ಅಪ್ಪ ಮಂದಿರ ದಯಮಾಡಿ ಭಾರತಕ್ಕೆ ಮರಳಿ ಬನ್ನಿ ಅಂತ ಕೊಟ್ಟಿರಲಿಲ್ವಾ? ನೋಟಿಸ್ ಕೊಟ್ಟಿರಲಿಲ್ವಾ? ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? ಇವತ್ತು ಬಂದು ಭಾರತದಲ್ಲಿ ಧನ್ಯವಾದವನ್ನು ಹೇಳೋದು ಬಿಟ್ಟು ನೀವು ಮಾಡ್ತಿರತಕ್ಕಂಥದ್ದು ಏನು? ಶುದ್ಧ ನಾನ್ಸೆನ್ಸ್. ಈ ಆರೋಪಕ್ಕೆ ಇವತ್ತು ಒಂದು ನೈತಿಕತೆ ಇಲ್ಲ. ಇದನ್ನು ನಿಮಗೆ ನಾನು ಹೇಳಬೇಕು. ಈಗ ನಾನೇನಾದರೂ ಹೇಳಿದರೆ ನೀವು ಎಲ್ಲ ಆರೋಪ ಮೋದಿ ಮೋದಿ ಅಂತೀರ. ಪಾಪ ಆ ಎಬ್ಬ ಏನು ಮಾಡಿದ್ದಾನೆ? ಎಲ್ಲ ಮಾಡ್ತಿರ್ತಕ್ಕಂಥ ತಪ್ಪು ನೀವು ಮಾಡಿಬಿಟ್ಟು ಎಲ್ಲ ಮೋದಿ ಮೋದಿ ಹಂಗೆ ಮಾಡಿಲ್ಲ, ಅದು ಕಳಿಸಿಲ್ಲ, ಇದು ಕಳಿಸಿಲ್ಲ. ಶುದ್ಧ ನಾನ್ಸೆನ್ಸ್. ಯಾರೋನು ತಿಗಿರಿಲಿ.